ಪೊಲೀಸ್ ಇಲಾಖೆ ಜನರ ಸಂರಕ್ಷಣೆ ಮಾಡಲು ಕಟಿಬದ್ದವಾಗಿದ್ದು ಗಡಿ ಭಾಗದಲ್ಲಿ ಹೆಚ್ಚುತ್ತಿರುವ ಸಂಚಾರ ದಟ್ಟಣೆ ನಿಯಂತ್ರಿಸುವ ಜೊತೆಗೆ ಕೋವಿಡ್ ಮತ್ತು ಪ್ರವಾಹ ಸಂದರ್ಭದಲ್ಲಿ ಜನರ ರಕ್ಷಣೆ ಜೊತೆಗೆ ಶಾಂತಿ ಕಾಪಾಡಲು ಪೊಲೀಸರ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹೇಳಿದರು ಚಿಕ್ಕೋಡಿ ಸಂಚಾರ ಪೊಲೀಸ್ ಠಾಣೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಕೂಡಿಕೊಂಡು ಗ್ರಾಮದಲ್ಲಿರುವ ವ್ಯಾಜ್ಯವನ್ನು ಗ್ರಾಮ ಮಟ್ಟದಲ್ಲಿ ಬಗೆಹರಿಸುವ ಕಾರ್ಯ ಕಾರ್ಯ ಮಾಡಲಾಗಿತ್ತು ಸದ್ಯ ಅದು ನಿಂತು ಹೋಗಿದೆ ಪುನಃ ಆರಂಭಿಸಿದ್ರೆ ಪೊಲೀಸ್ ಇಲಾಖೆಗಿರುವ ಒತ್ತಡ ಕಡಿಮೆ ಮಾಡಬಹುದು ಎಂದು ರಾಯಭಾಗ ಶಾಸಕ ಐಹೊಳೆ ಮಾತನಾಡಿ ಮಳೆ ಬಿಸಿಲು ಚಳಿ ಲೆಕ್ಕಿಸದೆ ಪೊಲೀಸರು ಜನರು ಸೇವೆ ಮಾಡುವ ಕಾರ್ಯ ಶ್ಲಾಘನೀಯ ಈ ಪೊಲೀಸ್ ಠಾಣೆಯ ಸೇವೆಯನ್ನು ಸಾರ್ವಜನಿಕರು ಪಡೆದುಕೊಳ್ಬೇಕು ಚಿಂಚಲಿಪಟ್ಟಣ ರಾಯಬಾಗ ಪೊಲೀಸ್ ಠಾಣೆಗೆ ಸೇರಿಸಬೇಕು ರಾಯಭಾಗ ತಾಲೂಕು ಅತಳಿ ಡಿ ಎಸ್ಪಿ ವ್ಯಾಪ್ತಿಗೆ ಸೇರಿಸಲಾಗಿದೆ ಅದನ್ನು ಚಿಕ್ಕೋಡಿಗೆ ಸೇರಿಸಬೇಕು ಎಂದರು ರಾಜ್ಯಸಭೆ ಮಾಜಿ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ಮಾತನಾಡಿ ಜನರ ಸಂರಕ್ಷಣೆಗೆ ಹಗಲು ರಾತ್ರಿ ಕೆಲಸ ನಿರ್ವಹಣೆ ಮಾಡ್ತಾರೆ ಪ್ರತಿ ಮನೆಗೆ ನಾಲ್ಕೈದು ವಾಹನಗಳು ಇರುವುದರಿಂದ ಸಂಚಾರ ದಟ್ಟಣೆ ಆಗುತ್ತದೆ ಇದನ್ನು ನಿಯಂತ್ರಿಸಲು ಸಂಚಾರ ಪೊಲೀಸ್ ಠಾಣೆ ಅವಶ್ಯಕ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿರುವ ಪರಿಣಾಮ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನ ಖರೀದಿ ಮಾಡುತ್ತಿದ್ದಾರೆ ಎಂದು ಅಧ್ಯಕ್ಷತೆ ವಹಿಸಿದ ಶಾಸಕ ಗಣೇಶ್ ಹುಕ್ಕೇರಿ ಇದೇ ಸಂದರ್ಭದಲ್ಲಿ ಮಾತನಾಡಿದರು ಪ್ರಾಸ್ತಾವಿಕ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಂಜೀವ್ ಪಾಟೀಲ್ ಮಾತನಾಡಿ ಎರಡ್ ಸಾವಿರದ ಹದಿನೈದರಲ್ಲಿ ಚಿಕ್ಕೋಡಿಯಲ್ಲಿ ಸಂಚಾರ ನಿಯಂತ್ರಿಸಲು ಪೊಲೀಸ್ ಠಾಣೆ ಆರಂಭ ಮಾಡಲಾಗಿದೆ ಒಂದು ಪಾಯಿಂಟ್ ಐದು ಎರಡು ಕೋಟಿ ವೆಚ್ಚದಲ್ಲಿ ಈ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಜಿಲ್ಲೆಗೆ ಹದಿಮೂರು ಪೊಲೀಸ್ ಠಾಣೆ ಕಟ್ಟಡ ಮಾಡಲಾಗಿದೆ ಯವಕನಮಡಿ ಕುಲಗೋಡ ಖಾನಾಪುರ ಕಟ್ಟಡ ಶೀಘ್ರವಾಗಿ ಉದ್ಘಾಟನೆ ಆಗಲಿದೆ ಸಿಬ್ಬಂದಿಗಳಿಗೆ ಎರಡು ಬೆಡ್ರೂಮ್ ಇರುವ ಮನೆ ಕಟ್ಟಡ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ಕ್ರಮ ವಹಿಸಲಾಗಿದೆ ಒಂಬತ್ತು ಪೊಲೀಸ್ ಠಾಣೆಯಲ್ಲಿ ನೂರೆಂಟು ಪೊಲೀಸ್ ಸಿಬ್ಬಂದಿ ಮನೆ ನಿರ್ಮಾಣ ಮಾಡಲಾಗಿದೆ ಎಂದರು ವೇದಿಕೆ ಮೇಲೆ உபயோகாதி மாதவ் கித்தே டிவைஎஸ்பிபசராஜ் எலிதார மனோஜ் குமார் எலிபார வீரஸ் தொண்டமணி மகாவீர மோஹித்தே ஷாமரேவட ரே அனில் பட்டீல் சபீர ஜமாதார ரவிஹம்ப்பசர ஜமாதார சிபிஆர்ஆர் பாட்டீல் பிஎஸ்எய யமனப்பமாங்க முரது